ಹೋಗೋಣ. ರಾಮಣ್ಣ, ನನ್ನ ಹತ್ರ ಒಂದು ಪ್ರಶ್ನೆ ಇದೆ ನಿನಗೆ. ಅದಕ್ಕೆ ಉತ್ತರ ಸರಿಯಾಗಿ ಹೇಳಿದ್ರೆ ನಾನಿನ್ನ ಮುಟ್ಟೋದಿಲ್ಲ. ಆ ಉತ್ತರ ನಿಂಗೆ ಗೊತ್ತು, ಹೇಳು. ಆ ಬೈಕ್ ಎಲ್ಲಿ ಸಿಕ್ತು ನಿನಗೆ? ಹಿಂದೆನೆ ಹೋಗು, ಕಾಳಿಪುರ ಬಿಟ್ಟು ಹೊರಗೆ ಹೋಗ್ಬಾರ್ದು. ಬನ್ನಿ ರಮಣ. ಹಾಗಾದ್ರೆ ಸಿ ಆರ್ ರಾಘವನ್ ಸಾಯಿಸಿದ್ದು ನಕ್ಸಲೇಟ್ಸ್ ಅಲ್ಲ. 10:00ವರೆಗೆ ಚೆಕ್ಔಟ್ ಮಾಡಿದ ಅರ್ಜುನ್ ಪ್ರಿಯಾ ಮತ್ತೆ 11:00ವರೆಗೆ ಚೆಕ್ ಇನ್ ಮಾಡಿದ ಏನಕ್ಕೆ ಅಂತ ಗೊತ್ತಾಯ್ತಲ್ಲ. ಈಗ ಹೇಳು, ಇನ್ನೂ ಏನೇನು ನಡೀತು? ನಾನು ಐಜಿ ಚಂದ್ರಶೇಖರ್ ಮಗ ಸರ್. ನನ್ನ ಬೈಕು ಬ್ರೇಕ್ ಡೌನ್ ಆಗಿದೆ. ನಾವು ಅರ್ಜೆಂಟ್ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಸರ್. ಸರಿ, ಓಕೆ, ಥ್ಯಾಂಕ್ ಯು ಸರ್. ಎಲ್ಲೂ ನಿಲ್ಲಿಸ್ಬೇಡ, ಹೊರಡು. ರಾಮಣ್ಣ ಅವರು ಪೊಲೀಸ್ ಗಾಡಿಲಿ ಹೋದ್ರು. ಸರ್ ಪ್ಲೀಸ್ ಸರ್, ಬೇಡ ಸರ್, ಅವ್ರಿಗೇನಾದ್ರು ಆದ್ರೆ. ಸರ್, ನಾನು ಇವಾಗ ಹೇಳೋದನ್ನ ಎಲ್ಲಿ ಬೇಕಾದ್ರೂ ಮುಂದೆ ಹೇಳ್ತೀನಿ, ಆದ್ರೂ ನನ್ನ ಮಗಳಿಗೆ ಏನೂ ಆಗ್ಬಾರ್ದು. ಕಮಲ ನನ್ನ ಮಗಳು ಸರ್. ಸರ್, ಮೇನ್ ಸ್ವಿಚ್ ಯಾರು ಆಫ್ ಮಾಡಿದ್ರು? ಸರ್, ನೀವು ಮಾತಾಡಬೇಕು ಸರ್. ಇದೆಲ್ಲ ಹೇಗಾಯ್ತು? ನಕ್ಸಲೈಟ್ಗಳು ಸರ್. ಸಕ್ರಿಯ ಎಲ್ಲಿ? ಒಳಗಿದ್ದಾರೆ ಸರ್. Are you all right? ಸಾಕು, ನೀವು ಬಡಿ ಎತ್ಕೊಂಡೋಗಿ. ನೀವ್ ಈ ಕಡೆ ಬರ್ತೀರಾ? ಅವ್ರ ಬಾಡಿ ಎತ್ಕೊಂಡೋಗ್ಲಿ. ಅಯ್ಯೋ ಬೇಡ. ಇವ್ರು ನೋಡಾದ್ಮೇಲೆ ಬಾಡಿ ತೆಗ್ದ್ಬಿಡಿ, ಮತ್ತೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಬಾಡಿನ ತಲುಪಿಸೋ ವ್ಯವಸ್ಥೆ ಮಾಡಿ. ಓಕೆ ಸರ್. ಏನ್ರಿ? ಒಳಗ್ ಬನ್ನಿ, ಊಟ ರೆಡಿ ಆಗಿದೆ. ನಾನು ಬರ್ತೀನಿ, ನೀವು ಹೋಗಿ. ಏನಾಯ್ತು, ಎಲೆಕ್ಷನ್ ಟೆನ್ಷನ್? ಇಲ್ಲ, ಹಾಗೇನು ಇಲ್ಲ. ಇದನ್ನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ, ನೀವು ಹೋಗಿ. ಜೀವನದಲ್ಲಿ ಮೊದಲನೇ ಸಲ ಸ್ವಂತದವರು ಅಂತ ಹೇಳ್ಕೊಳ್ಳೋಕ್ಕೆ ಒಬ್ಬರಿದ್ರು ನನಗೆ. ನಿಮ್ಗೆ ಹೇಳಿದ್ದೆ ನಾನು, ರಾಮಣ್ಣ ನನಗೆ ಜೀವಂತವಾಗಿ ಬೇಕು ಅಂತ. ಕಮಲಾ, ಅವನು ಬದುಕಿದ್ರೆ ನನಗೂ ನಿನಗೂ ತೊಂದರೆ, ಸ್ವಲ್ಪ ಅರ್ಥ ಮಾಡ್ಕೋ. ನಂಗೇನ್ ತೊಂದರೆ ಕಮಲಾ? ನೀನು ಸ್ವಂತ ಅಪ್ಪನ ಸಾಯಿಸ್ತವ್ರ ಜೀವ ತೆಗೆದು ಊರ್ ಬಿಟ್ಟು ಹೋಗಿದ್ರಿ ನೀವು. ಆ ನಿಮ್ ಬಿಸಿ ತಾಗಿಸ್ಕೊಂಡು 18 ವರ್ಷ ನಿಮ್ ಜೊತೆಲಿದ್ದೋಳ್ ನಾನು. ನಾನು ಯಾರು ಅಂತ ತೋರಿಸ್ತೀನಿ.